ಸೋಷಿಯಲ್ ಪೊಸಿಷನ್ ಅದ. ನಾನು ಮಹಾರಾಷ್ಟ್ರ ಹೋಗಿದ್ದೀನಿ, ಅಮೆರಿಕ ಹೋಗಿದ್ದೀನಿ, ಲಂಡನ್ ಹೋಗಿದ್ದೀನಿ, ನ್ಯೂಯಾರ್ಕ್ ಹೋಗಿದ್ದೀನಿ, ಸೌತ್ ಏರಿಯಾ ಹೋಗಿದ್ದೀನಿ. ನನ್ನ ಅನ್ಸುತ್ತೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ, ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಅಣ್ಣ ತಂದಿರೋದೆಲ್ಲ ಮಾಡ್ತಾ ಇದ್ರೆ ಅದು ನಮ್ಗೆ ಅಡ್ಡಿದೆ. ಈ ಬಿಜೆಪಿ ಅವರು ಯಾವ ತನ ಅವರು ಸಾಧ್ಯನ ತೋರಿಸಿ ಯಾವ ತನ ಮತ ಕೇಳ್ತಾರೆ ಅವರು, ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅಂತ ನಮಗೆಲ್ಲ ಗೊತ್ತಿರಬೇಕು. ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಜಾತಿ ಮಾಡಿದೆ ಅಂತ ಯಾವತ್ತೂ ಹೇಳಿಲ್ಲ. ಮಹಿಳೆಯಲ್ಲಿ ಸಿಗಾಟ, ಮಹಿಳೆಯಲ್ಲಿ ಸಿಗಾಟ, ಆಪಸ್ ಮೇ ಬೈರ್ ರತ್ನ, ಹಿಂದಿ ಹೇ ಹಮ್, ಹಿಂದೂಸ್ತಾನ್ ಹಮಾರ ಸಾರಾ ಪಾಸ್ ಹತ್ರ ಹೇಳ್ಕೊಟ್ಟವರು. ನೋಡಿ ನಮ್ಮ ಸರ್ಕಾರ ನಾವು ಘೋಷಣೆ ಮಾಡಿದ್ವಿ ಮುಂದಿನ ದಿನ ಏನ್ ಮಾಡ್ತೀವಿ ಅಂತ. ಪ್ರತಿ ಮನೆ ಮನೆಗೆ ಈ ಸಣ್ಣ ಮನೆ ಇದೆ, ಈ ಮನೆಗೆ ನಮ್ಮ ಸರ್ಕಾರ ಬಂದ್ರು. ಬರೋ 13ನೇ ತಾರೀಕಲ್ಲಿ ಸರ್ಕಾರ ರಿಸಲ್ಟ್ ಭೇಟಿಯಾಗಿ 15ನೇ ತಾರೀಕು 15ನೇ ತಾರೀಕು ಒಳಗಡೆ ನಾವು ಸರ್ಕಾರ ರಚನೆ ಮಾಡ್ತೀವಿ. ನನ್ನ ನಂಬಿಕೆ ಮುಂದೆ ರಾಜ್ಯದಲ್ಲೆಲ್ಲ ಕಡೆ ನಾವು ಪ್ರವಾಸ ಮಾಡ್ತೀವಿ. ಎಲ್ಲೋದ್ರೂ ಇವತ್ತು ಕಾಂಗ್ರೆಸ್ ಅಲ್ಲೇ ಇದೆ. ಕಾಂಗ್ರೆಸ್ ಜನ, ಕಾಂಗ್ರೆಸ್ ಈ ರಾಜ್ಯ ಉಳಿಬೇಕಾದ್ರೆ, ಎಲ್ಲಾ ಸಮಾಜ ಹೊಡ್ಕೊಳಿಬೇಕಾದ್ರೆ, ಬಡವರು ಹೊಡಿಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಬಂತೆ ಅಂತ ಜನ ತೀರ್ಮಾನವ್ರೆ. ಈ ಮೊನ್ನೆ ನನ್ನ ಕಣ್ಣಿಂದ ಒಂದು ಮನೆ ಕಾಣ್ತಾ ಇದೆ. ನನ್ನ ಅನ್ಸಿದ್ದು 13ನೇ ತಾರೀಕಾದ್ಮೇಲೆ ನಾವು ಸರ್ಕಾರ ರಚನೆ ಮಾಡ್ತೀವಿ. ನಿಮ್ ಮನೆಗೆ ಒಂದು 5-6 ಸರ್ಕಾರ ರಚನೆ ಮಾಡಿದ್ವಿ. 3-4 ದಿನಕ್ಕೆ ನಿಮ್ ಮನೆಗೆ ಯಾರ ಫ್ಯಾಮಿಲಿ ಹೆಚ್ಚಿದ್ದಾರೆ 2000 ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಪ್ರತಿ ವರ್ಷ 24,000 ರೂಪಾಯಿ ಎಷ್ಟು ಒಂದು ಮನೆಗೆ, ಶ್ರೀಮಂತ ಇರ್ಲಿ ಬಡವ ಇರ್ಲಿ ಯಾರನ್ನ ಇರ್ಲಿ, ಮನೆ ಮನೆ ಕೊಡ್ಬೇಕಂತ ತೀರ್ಮಾನ ಮಾಡವೆ. ಈ ಒಂದು ಮನೆಗೆ ನನ್ನ ಅನ್ಸಿಕ್ ಗೊತ್ತಿಲ್ಲ, ನೀವು ರೈತ 2-3 ರೈತ ಹಾಕಿದೀರಾ, ಕರೆಂಟ್ ಬಿಲ್ ಎಷ್ಟು ಬರ್ತದೆ ಗೊತ್ತಿಲ್ಲ, ಎಷ್ಟಮ್ಮ ಕರೆಂಟ್ ಬಿಲ್ ಬರ್ತದೆ ನಿಮ್ಮಲ್ಲಿ, ಕೆಟ್ಟ ಮಾತಿ ಕರೆಂಟ್ ಬಿಲ್ಲು 1,000 ರೂಪಾಯಿ ಕರೆಂಟ್ ಬಿಲ್ ಹತ್ತು ಬರಬಲ್ಲ 1,000 ರೂಪಾಯಿ ಅಂದ್ರೆ ಕನ್ನ ಸಂಬಂಧ ಆಗಲ್ಲ ಮತ್ತನ್ನ ಕನ್ನಡ ಸಂಬಂಧ ಆಗಲ್ಲ 1,000 ರೂಪಾಯಿ 1,000 ರೂಪಾಯಿ ಅಂದ್ರೆ ಏನ್ ಮಾಡ್ತೀರಿ ನೀವು? ನೀವು ಬರ್ತಾದಲ್ಲಿ ಇಲ್ಲ ಏನ್ ಮಾಡ್ತೀರಾ? 3 ಲೈಟ್ ಇದ್ರೆ 1 ಲೈಟ್ ಆಫ್ ಮಾಡ್ತೀರಾ. ಏನಕ್ಕೆ ಕರೆಂಟ್ ಜಾಸ್ತಿ ಬಂದ್ಬಿಡ್ತದಪ್ಪ. ಟಿವಿ ನೋಡ್ಬೇಕಾದ್ರೆ ಏನ್ ಮಾಡ್ತೀರಾ? ಹಿಂದೆ ನೋಡ್ತೀರಾ, ಅಯ್ಯೋ ಟಿವಿ ನೋಡಿದ್ರೆ ನಮ್ ಕರೆಂಟ್ ಬಿಲ್ ಬಂದ್ಬಿಡ್ತದಂತ ಔಟಾನು. ಈಗ ಅದಕ್ಕಂತ ವ್ಯವಸ್ಥೆ ಮಾಡಿ ನಮ್ ಸರ್ಕಾರ ಬಂದ್ರೆ 1,400 ರೂಪಾಯಿ 200 ಟ್ರಿಲಿಯನ್ ಕರೆಂಟ್, 1,400 ರೂಪಾಯಿ ಫ್ರೀ ಕರೆಂಟ್, ಇನ್ನ 400 ರೂಪಾಯಿ ಜಾಸ್ತಿ ಇದೆ, ಡಬಲ್ ಯೂಸ್ ಮಾಡ್ಬೋದು. ಅದರ ಜೊತೆಯಲ್ಲಿ ನಾವು ನಮ್ಮ ಸರ್ಕಾರ ಇರುವಾಗ 10 ಕೆಜಿ ಅಂತ ಸರ್ಕಾರ, ನಮ್ಮ ಸರ್ಕಾರ ಇರುವಾಗ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿ ಇರುವಾಗ 10 ಕೆಜಿ ಮನೆಗೆ ಅಕ್ಕಿ ಕೊಡ್ಬೇಕಂತ ಘೋಷಣೆ ಮಾಡುದು. ಈಗ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಅದಕ್ಕೆ 5 ಕೆಜಿ ಮಾಡುದು. ಈಗ ನಾವು ಘೋಷಣೆ ಮಾಡಿದೀವಿ ನಮ್ಮ ಸರ್ಕಾರ ಬಂದ್ರೆ 10 ಕೆಜಿ ಬಡವ್ರ ಮನೆ ಅಕ್ಕಿ ಕೊಡ್ಬೇಕಂತ. ಅಂದ್ರೆ ಒಬ್ಬರಿಗೆ ಒಬ್ಬರಿದ್ರೆ 10 ಕೆಜಿ, ಇಬ್ಬರಿದ್ರೆ 20 ಕೆಜಿ, 3 ಜನ ಇದ್ರೆ 30 ಕೆಜಿ, 4 ಜನ ಇದ್ರೆ 40 ಕೆಜಿ, 5 ಜನ ಇದ್ರೆ 50 ಕೆಜಿ ಅಕ್ಕಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು. ದಯಮಾಡಿ ನಿಮ್ಮನ್ನು ಕೈ ಜೋಸ್ಕೊಂಡು ರಾಜ್ಯನ ಉಳಿಸಿ, ಬಂದ್ರು ರಾಜ್ಯನ ಉಳಿಸಿ, ರಾಜ್ಯನ ಉಳಿಸಿ, ರಾಜ್ಯನ ಉಳಿಸಿ ಉಳಿಬೇಕಾದ್ರೆ, ಬಡವರುಗೊಳ್ಳದೆ ಬೇಕಾದ್ರೆ ಅದು ಯಾರಿಂದ ಸಾಧ್ಯ ಇಲ್ಲ, ಕಾಂಗ್ರೆಸ್ ಪಕ್ಷದಿಂದಲೇ ಸಾಧ್ಯ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ.